ಫೆಬ್ರವರಿ ಎರಡು ಅನುದಿನದ ಪರಲೋಕ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ ರೋಮಾಪುರದವರಿಗೆ ಎಂಟು ಹದಿಮೂರು ಶರೀರ ಭಾವವನ್ನು ಅನುಸರಿಸಿ ಬದುಕುವುದು ಅಂದರೇನು ಬಿದ್ದು ಹೋಗಿರುವ ಮಾನವ ಸ್ವಭಾವ ದೃಢತೆ ಇಲ್ಲದೆ ಆಶಿಸುವ ಮೆಚ್ಚುವ ಮತ್ತು ಸುಖ ಬಯಸುವುದನ್ನು ಈಡೇರಿಸುವ ಜೀವಿತ ಎಂದು ಉತ್ತರಿಸುತ್ತೇವೆ ಇದು ಅತಿ ಸುಲಭವಾಗಿ ಸಾಧ್ಯವಾದ ವಿಷಯ ಇಂಥ ಪರಿಸ್ಥಿತಿಯಲ್ಲಿ ನಾವು ಮಾಡಬೇಕಾದದ್ದೇನೆಂದರೆ ಈ ದಿಶೆಯ ಸ್ವಭಾವವನ್ನು ಉದಾಸೀನತೆಯಿಂದ ತೊರೆದು ಅವುಗಳ ವಿರುದ್ಧವಾಗಿ ಹೋರಾಡದೆ ಸುಮ್ಮನೆ ಇದ್ದು ಬಿಡುವುದಾಗಿದೆ ಯಾವಾಗ ನಾವು ಸುಮ್ಮನೆ ಇದ್ದು ಬಿಡುತ್ತೇವೆಯೋ ಆಗ ಹಳೆಯ ಸ್ವಭಾವವೆಂಬ ಈ ತೊರೆಯಲ್ಲಿ ನಾವು ತೇಲುತ್ತಾ ಪ್ರಾರಂಭದಲ್ಲಿ ನಿಧಾನವಾಗಿ ಸಾಗಿ ನಂತರ ವೇಗವಾಗಿ ಸಾಗಿ ರಭಸವಾಗಿ ಹರಿದು ಕೊನೆಗೆ ನಾವು ಅದನ್ನು ನಿಯಂತ್ರಿಸಲು ಸಾಧ್ಯವಾಗದ ಸ್ಥಿತಿಗೆ ತಲುಪುತ್ತೇವೆ